ನೀನ್ ಬದುಕಿದ್ರೆ ನನ್ನ ದಾರಿಗೆ ಅಡ್ಡ ಬಂದೇ ಬರ್ತೀಯ. ಇವತ್ತೇ ನಿನ್ನ ಉಸಿರನ್ನು ಇಳಿಸ್ಬಿಡ್ತೀನಿ. ನಾಗಮಣಿನ ಪಡ್ಕೊಳ್ಳೋ ನನ್ನ ದಾರಿಗೆ ಅಡ್ಡ ಬಂದ್ರೆ ಬಿಡೋ ಮಾತೇ ಇಲ್ಲ. ಯಾವತ್ತಿದ್ರು ನಾಗಮಣಿ ನನ್ನ ಸತ್ತು. ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆ ನಿಂತು ಈ ತರ ಮಾತಾಡ್ತೀಯ? ಹಾಗಾದ್ರೆ ಆ ಶಿವಲಿಂಗ ಸಾಮಾನ್ಯವಾದ್ದಲ್ಲ. ದಮಯಂತಿ ಅದನ್ನ ಮನೆಯಿಂದ ಹೊರಗಾಕ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಆ ಶಿವಲಿಂಗದಲ್ಲಿ ಏನೋ ರಹಸ್ಯ ಇರಬೇಕು. ಅದನ್ನು ನಾನು ಪತ್ತೆ ಮಾಡಲೇಬೇಕು. ಆ ರಹಸ್ಯನ ಭೇದಿಸಲೇಬೇಕು. ಯಾವತ್ತಿದ್ರು ನಾಗಮಣಿ ನನ್ನ ಸತ್ತು. ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆ ನಿಂತು ಈ ತರ ಮಾತಾಡ್ತೀಯ? ಬಾಲಕ, ಅಲ್ಲಿ ನೋಡು, ಈ ಮನೆಯಲ್ಲಿರೋ ರಹಸ್ಯನೇ ನೀನು ಭೇದಿಸಬೇಕಾಗಿರೋದು. ಸರಿಯಾಗಿ ನೋಡ್ಕೋ, ಈ ಮನೆಯೊಳಗೆ ಹೋಗು, ಆ ಮನೆಯಲ್ಲಿರೋ ಶಿವಲಿಂಗನ ಸುತ್ತಕೊಂಡು ರಹಸ್ಯನ ಭೇದಿಸಬೇಕು. ಬಾಲಕ ಬಾ, ಈಗಲೇ ಬಂದು ಈ ಮನೆಯಲ್ಲಿರೋ ರಹಸ್ಯನ ಭೇದಿಸ. ಸರಿಯಾಗಿ ಕೇಳಿಸ್ಕೋ, ಯಾವತ್ತಿದ್ರು ನಾಗಮಣಿ ನನ್ನ ಮುಂದೆ ನಿಂತು ಈ ತರ ಮಾತಾಡ್ತೀಯಾ? ನಾಗಮಣಿ ತಂಟೆಗೆ ಯಾರೇ ಬಂದ್ರೋ ನನ್ನ ಧೋರಣೆ ಇದೇ ಆಗಿರುತ್ತೆ. ಹೋಗೋ, ಆ ಮನೆಯೊಳಗೆ ಹೋಗೋ, ಹೋಗೋ, ಇರೋ ರಹಸ್ಯನ ಭೇದಿಸು ಬಾ. ಅತ್ತೆಮ್ಮ, ನೀರು ತಗೊಳ್ಳಿ. ನನಗೀರು ಬೇಡ. ಇದ್ರ ಬದಲು ನನಗೊಂದು ತೊಟ್ಟು ವಿಷ ಕೊಟ್ಬಿಡು. ಅತ್ತೆಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಮನ್ಸಿಗೆ ಆಘಾತ ಆಗಿದೆ ಅಂತ ನಮಗೆ ಗೊತ್ತು. ಅದಕ್ಕೆ ಮನ್ಸು ತಡಿದೆ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಬಂದ್ವಿ. ನೀರು ತಗೊಳ್ಳಿ, ಸಮಾಧಾನ ಆಗುತ್ತೆ. ಕುಡೀರಿ ಅತ್ತೆಮ್ಮ. ಅಜ್ಜಿ, ನಡೆದ ಘಟನೆ ಬಗ್ಗೆ ನಾನು ಅಮ್ಮ ಇಬ್ಬರು ಯೋಚನೆ ಮಾಡ್ತಾ ಇದ್ವಿ. ಏನೇನೆಲ್ಲ ನಡೆದೋಯ್ತು. ಚಿಕ್ಕಪ್ಪನ ವರ್ತನೆ ಅಂತೂ ಎಷ್ಟು ವಿಚಿತ್ರವಾಗಿತ್ತು. ಹೌದು ಕಣೋ ಕರ್ಣ, ಯಾಕೋ ಮನೇಲಿ ಏನೂ ಸರಿ ಹೋಗ್ತಾ ಇಲ್ಲ. ನನಗಂತೂ ನಾನು ನೋಡಿದ್ದನ್ನ ನನಗೆ ನಂಬಕ್ಕಾಗ್ತಾ ಇಲ್ಲ. ಹೌದು ಅಮ್ಮ, ನನಗೂ ಚಿಕ್ಕಪ್ಪನ ವರ್ತನೆ ನೋಡಿ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ. ನನಗನ್ಸುತ್ತೆ ಇದು ಅವ್ರು ಬೇಕು ಅಂತ ಮಾಡಿರೋದಲ್ಲ ಅಂತ. ಹೌದು ಕಣೋ ಕರ್ಣ. ಅತ್ತೆಮ್ಮ, ಈಗಲಾದರೂ ನಿಜವಾಗ್ಲೂ ಏನು ನಡೀತು ಅಂತ ನನ್ನ ಹತ್ರ ಹೇಳಿ. ರುದ್ರ ಈ ಮನೆ ಮಗ. ಅವನು ಎಂಥವನು, ಅವನ ಮನಸ್ಸು ಎಂಥದ್ದು ಅಂತ ಎಲ್ರಿಗೂ ಗೊತ್ತು. ಏನೋ ದುಡುಕಿದಾನೆ. ಬಾಲಕ, ಬಾಲಕ, ಅಲ್ಲಿ ನೋಡು, ಅಲ್ಲಿ ನೋಡು, ಈ ಮನೆಯಲ್ಲಿರೋ ರಹಸ್ಯನೇ ನೀನು ಭೇದಿಸಬೇಕಾಗಿರೋದು. ಸರಿಯಾಗಿ ನೋಡ್ಕೋ, ನೋಡ್ಕೋ, ಈ ಮನೆಯೊಳಗೆ ಹೋಗು, ಆ ಮನೆಯಲ್ಲಿರೋ ಶಿವಲಿಂಗನ ಸುತ್ತಕೊಂಡು ರಹಸ್ಯನ ಭೇದಿಸಬೇಕು. ಬಾ ಬಾಲಕ, ಬಾ ಬಾ. ಈಗಲೇ ಬಂದು ಈ ಮನೆಯಲ್ಲಿರೋ ರಹಸ್ಯನ ಭೇದಿಸು. ಬಾ ಬಾ. ಬಂದ್ಯಾ? ಬಾ ಬಾ. ನೋಡು ನೋಡು, ಇದೇ ಆ ಮನೆ. ಸರಿ, ನೀವೆಲ್ಲರೂ ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂದಮೇಲೆ ನಾನು ರುದ್ರನ್ನ ಕ್ಷಮಿಸ್ತೇನೆ. ರುದ್ರನ್ಗೆ ಸ್ವಲ್ಪ ಕೋಪ ಜಾಸ್ತಿ, ಏನೋ ಆವೇಶದಲ್ಲಿ ಆ ರೀತಿ ನಡ್ಕೊಂಡಿದ್ದಾನೆ. ತಾಯಿ ಆದೋಳು ನಾನೇ ಕೋಪ ಮಾಡಿಕೊಂಡ್ರೆ ನನ್ನ ಸ್ಥಾನಕ್ಕೆ ಬೆಲೆ ಉಳಿಯುತ್ತಾ? ರುದ್ರನ ಸ್ವಭಾವ ಏನು ಅಂತ ನಾನು ಚೆನ್ನಾಗಿ ಗೊತ್ತು. ಚಿಕ್ಕವ್ರು ತಪ್ಪು ಮಾಡಿದಾಗ ದೊಡ್ಡವ್ರು ಕ್ಷಮಿಸಿ ದೊಡ್ಡತನ ತೋರಿಸ್ಬೇಕು. ಹೇಳು ರುದ್ರ, ನಾನು ನಿನ್ನ ಕ್ಷಮಿಸಿದ್ದೀನಿ. ಹೇಳು. ಸಿದ್ದಯ್ಯ ನೋಡಿದ್ರೆ ಅರ್ಜುನ್ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾನೆ. ಅಂದರೆ ಇದು ಶೇಷಿಂದ ಕೆಲಸ. ಅಯ್ಯೋ ದೇವ್ರೆ, ಶೇಷ ಏನು ಮಾಡೋದಕ್ಕೆ ಹೊರಟಿದ್ದಾಳೆ? ಮೊದಲೇ ಅವಳಿಗೆ ಅರ್ಜುನ್ ಅವ್ರು ಕಂಡ್ರೇ ಆಗಲ್ಲ. ಮೋಸ ಮಾಡಿ ನನ್ನ ರೂಪದಲ್ಲಿ ಅರ್ಜುನ್ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಅರ್ಜುನ್ ಅವ್ರಿಗೆ ಏನಾದರೂ ಅಪಾಯ ಮಾಡೇ ಮಾಡ್ತಾಳೆ. ಈಗೇನು ಮಾಡಲಿ? ಈಗಲೇ ಹೋಗಿ ಇದನ್ನು ತಡಿಬೇಕು. ಶೇಷ ಅರ್ಜುನ್ ಅವ್ರಿಗೆ ಏನಾದರೂ ಅಪಾಯ ಮಾಡೋದಕ್ಕಿಂತ ಮುಂಚೆ ಹೋಗಿ ತಡಿಬೇಕು. ಅಯ್ಯೋ ಶಿವನೇ, ಶೇಷ ತಾನು ಅನ್ಕೊಂಡಿದ್ದ ಕೆಲಸ ನಮ್ಮ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ವಿಷ ಮೈಗೇರ್ಬಿಟ್ಟಿದೆ. ಹೇಗಾದರೂ ಮಾಡಿ ಅರ್ಜುನ್ ಅವ್ರನ್ನ ಉಳಿಸ್ಕೋಬೇಕು. ಅರ್ಜುನ್ ಅವರು ಸಾಯ್ಬಾರ್ದು. ಅವ್ರನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾ ಈಗೇನು ನನ್ನ ಜೊತೆ ಮಾತಾಡಲ್ವಾ? ಈಗ ನಿನ್ನ ಕೋಪ ಹೋಗ್ಸೋಕ್ಕೆ ನಾನೇನು ಮಾಡಬೇಕು? ಬಸ್ಗೆ ಹೊಡಿಲ್ಲ? ನಾವು ಶಾಪಿಂಗ್ ಹೋಗೋಣ? ನೀನೇನೋ ತಗೋಬೇಕು ಅಂದಲ್ಲ? ನಾನು ಈಗ ತಾನೇ ಅವರನ್ನು ಇಲ್ಲೊಬ್ಳು ಹುಡುಗಿ ಜೊತೆ ನೋಡಿದೆ. ನಿನ್ನ ಗಂಡಂಗೆ ಇನ್ನೊಂದು ಹುಡುಗಿ ಜೊತೆಗೆ ಅಫೇರ್ ನಡೀತಾ ಇದೆ. ಇದು ತಗೊಳ್ಳೋಕೆ ಫಿಕ್ಸ್ ಮಾಡಿ. ಅಜ್ಜಿ, ಗಣಪತಿನೂ ತಂದಿದ್ದಾಯ್ತು, ಗೌರಿನೂ ಬಂದಿದ್ದಾಯ್ತು. ಗೌರಿ ಗಣಪತಿ ಪೂಜೆ ಮಾಡೋದಕ್ಕೆ ಹೂವು ಹಣ್ಣು ಕಾಯೇ ಬಂದಿಲ್ವಲ್ಲ ಅಜ್ಜಿ? ತರೋದಕ್ಕೆ ಹೋಗಿದ್ದಾಳಲ್ಲೇ, ಬರ್ತಾಳೆ ಇರೋ. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಪ್ರತಿಭಾಕ ಇನ್ನೊಂದು ಹೊಸ ಕೇಸ್ ತಗೊಂಡ್ಬಂದು ಸಾಲ್ವ್ ಮಾಡುವಷ್ಟ. ಪ್ರತಿಭಾಕ್ಕೆ ಯಾವ ಕೇಸ್ ತಗೊಂಡಿದ್ದಾರೆ ಅಂತ ಸಾಲ್ವ್ ಮಾಡಕ್ಕೆ ಹೋಗ್ತಾರ? ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಧವ್. ಹಸಿರು ಬಣ್ಣದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಣ್ಣ, ಸೀರೆಗೆ ಎಷ್ಟು? ಇದಾ 800 ರೂಪಾಯಿ ಅಪ್ಪ. ನಾನು ಹೇಳಿದ್ದು 800 ರೂಪಾಯಿ. ಕುಡಿಗಾಸೆ ಎಣಿಸ್ತಾ ಇದೆ ಅಲ್ಲಿಯಾ? ಈಗ ನೀನು ಹೋಗಕ್ಕೆ ಬಿಡೋಕ್ಕಿಲ್ಲ. ನಡೀಲ ಮನೆ ಒಳಿಕೆ. ಅಪ್ಪಯ್ಯ, ನನ್ನ ಬಾಸ್ನ ಬಿಡೋಕೆ ಬಂದೆ ಅಷ್ಟೇ. ಅವೆಲ್ಲ ನನಗೆ ಹೇಳಕ್ಕೆ ಬರಬೇಡ ನೀನು. ಬಾಸಿಂದ ನಿನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹೆಂಗೋ ನೀನೇ ಬಂದ್ಬಿಟ್ಟಿದ್ಯಾ. ಇನ್ನು ದೂಸರಾ ಮಾತಿಲ್ಲ, ನಡಿ. ನೀನು ನಮ್ಮ ಮನೆಯಿರಬಹುದು, ಆದರೆ ನಾನು ಈ ಮನೆಗೆ ಮುಂದಾಗೋ ವಾರಸ್ತಾರನ ಮರ್ಯಾದೆ ಬೇಡವಾ? ಬೆಳಿಗ್ಗೆ ಕಾಣಿಸೋ ಮುಖ ನಿನಗೆ ರಾತ್ರಿ ಕನಸಲ್ಲಿ ಕಾಡಬೇಕು. ಹಾಗೆ ಮಾಡ್ತೀನಿ ಅಬ್ಬೆ, ಹಾಗೆ ಮಾಡ್ತೀನಿ. ಶಾಸ್ತ್ರದೊಳಗೆ ಏನು ಬರ್ದದ ಏನಿಲ್ಲ ಅದನ್ನೆಲ್ಲ ತಿಳಿದಾಕಿ ಅದಿದ್ದೀನಿ. ಆದರೂ ಸೊಸೆಗೆ ಉಡಿ ತುಂಬಲಿಕ್ಕೆ ಹೋದಿ, ಅದಕ್ಕೆ ಈ ಅನರ್ಥ ಆಗಿತ್ತು. ಶಾಂತಜ್ಜಿ ಈ ಔಷಧಿ ಡಬ್ಬನ ಇಲ್ಲಂತ ಕೆಸ್ತಿಕ್ ಹೋದ. ಏನ್ ಯೋಚನೆ ಮಾಡ್ತಿದ್ಯಾ ಪಿಂಕಿ? ನಾನು ಲಕ್ಕಿಯವ್ರನ್ನ ಹೇಗೆ ಹೊಲಿಸ್ಕೋಬೇಕು ಅಂತನಾ? ಗೀತಾ, ನನ್ನ ತಲೆ ಒಂಥರ ಕಂಪ್ಯೂಟರ್ ಇದ್ದಾಗೆ, ಚಿಕ್ಕೆ ಹೊಡೆಯುವಷ್ಟಲ್ಲಿ ಐಡಿಯಾ ಬರುತ್ತೆ ಗೊತ್ತಾ. ಹೌದಾ ಪಿಂಕಿ, ಏನ್ ಮಾಡ್ಬೇಕು? ತಗೋ ಇದನ್ನ ನೋಡ್ತಾ ಇರು. ಗೀತಾ, ಈ ಸಲ ನಾನು ಕೊಡೋ ಐಡಿಯಾ ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಹೌದಾ ಪಿಂಕಿ, ಏನೇ ಅದು? ಹೇಳೆ ಈ ಸಲ ಹೇಳಲ್ಲ ಗೀತಾ, ಮಾಡಿ ತೋರಿಸ್ತೀನಿ. ನೀನೇ ಕಣೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ. ಗೀತಾ